ಭೋಜನಾಂಗ ಬಲಿ. ಕುಸ್ತಿ ಪಟ್ಕಲ್ಲಿ ಅಂತ ಹೇಳಿದ್ರೆ ಏನು ತೊಡಕತ್ತೀರೇನ? ಅಯ್ಯೋಗ್ಯ ನನ್ನ ಮಕ್ಕಳನ್ನ ತಂದು ಮಣ್ಣು ಮುಟ್ಟಿ ಮೈನ ಗಟ್ಟಿ ಮಾಡ್ಕೊಡ್ರು ಅಂತ ಹೇಳಿದ್ರೆ ಹೆಣ್ಣಿನ ಸೊಂಟ ನೋಡಿ ಜೊಲ್ ಸುರಿಸ್ತೇನೋ? ನಾಲಾಯಕ ನನ್ನ ಮಕ್ಕಳ, ನಮ್ ವಿಷಯ ಆಗ್ಲಿ, ನಿಮ್ ಮಗನ್ ನೋಡಿ. ಅಯ್ಯಯ್ಯೋ ಲೇ ಮಗನೇ, ಹಾಳಾಗ ಹೋಗ್ತಿದ್ಯಲ್ಲೇ. ಅಯ್ಯಯ್ಯೋ, ಈ ಕುಣಸೋಳು ಬಂದು ನನ್ನ ಶಿಷ್ಯರ್ನ, ನನ್ನ ಗರಡಿ ಮನೆನ, ನನ್ನ ಮಗನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾಳಲ್ಲ ಪೋ ಶಿವನೇ. ಲೇ ಮಗನ, ಏನ್ ಅಮ್ಮ? ಅಯ್ಯೋ, ಸೊಂಟ ಮುರಿದ್ಬಿಟ್ಟಲ್ಲ. ಏನ್ ನೋವು ಆಗ್ತದೆ ಡ್ಯಾಡಿ? ಯೋಚನೆ ಮಾಡ್ಬೇಡಿ. ಫೀಲ್ ರಾಗ ಹಾಡಿ ಫೀಲಿಂಗ್ ಎಲ್ಲ ಹೋಗಿಸ್ಬಿಡ್ತೀನಿ. ತೋಡಿ ರಾಗ ಹಾಡಿ ಬಾಡಿಲಿರೋ ಪೈನ್ ಎಲ್ಲ ಹೋಗಿಸ್ಬಿಡ್ತೀನಿ. ಮೊದಲು ನಿನಗೆ ಹಿಡಿದ್ರೆ ಹುಚ್ಚು, ನಿನ್ನ ಕುಣಸಾಕ ಹತ್ತಳಲ್ಲ ಆ ಮೋಹಿನಿ ಕಾಟ, ಎರಡನ್ನು ಸರಿಪಡಿಸಿದ್ರೆ ನೀನ್ ನನಗೆ ದಕ್ಕೋದಿಲ್ಲ. ನಡೆಯಲೆ ರೆಕಾರ್ಡಿಂಗ್ ಸ್ಟುಡಿಯೋಗ ಡ್ಯಾಡಿ, ಅಲ್ಲ ಸಂಗೀತ ಕಚೇರಿಗೆ. ಶರಣ್ರಿ ಸಾಹೇಬ್ರ. ಇದೇನ್ ಹೇಳಿ, ಸ್ಟೆತಸ್ಕೋಪ್ ಎಲ್ಲ ಮಾಡಿಕೊಂಡಿದ್ದಾರೆ? ಇವ್ರೇನ್ ಮೇಸ್ಟ್ರ? ಸುಂಬು ಕುಂದ್ರೇ. ಎಷ್ಟು ದಿವಸದಿಂದ ಈ ಪ್ರಾಬ್ಲಮ್? 8 ತಿಂಗಳಿಂದ. ನನಗೀಗ 25 ವರ್ಷ, 8 ತಿಂಗಳು. ಹಿಂಗಾರಿ ಹಿಂಗ ಏನೇನೋ ಮಾತಾಡ್ತಾನ್ರಿ. ಮತ್ತೆ ನೀವು? ನಾನು ಈಗ ನನ್ನಿಂದ ಏನಾಗ್ಬೇಕಾಗಿತ್ತು? ಸಂಗೀತ ಪಾಠ ಹೇಳ್ಕೊಡ್ಬೇಕು, ನಿಮ್ಮಿಂದ ನಾನು ದೊಡ್ಡ ಸಂಗೀತಗಾರನಾಗ್ಬೇಕು. ಡಾಕ್ಟರ್ ಸ್ಕೂಲಲ್ಲಿ ಮೇಷ್ಟ್ರ ತಾನೆ ಇರ್ಬೇಕು. ಡಾಕ್ಟರ್ ಏನ್ ಕೆಲಸ? ಇವರು ಸಂಗೀತ ಡಾಕ್ಟರ್, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ, ಡಾಕ್ಟರ್ ಭೀಮಸೇನ್ ಜೋಶಿ ತರ ಇವರು ಡಾಕ್ಟರ್ ಸಂಜೀವ ಮೂರ್ತಿ. ಪಾಠ ಯಾವಾಗ ಶುರು ಮಾಡ್ತೀರಾ? ಇವತ್ತಿಂದ. ಇವತ್ತಿಂದನೇನ? ಆಶೀರ್ವಾದ ಮಾಡಪ್ಪ. ಒಳ್ಳೇದಾಗಲ ಮಗನ, ಬೆಲ್ಲೊಡಿಯ ಟೈಮ್ ಆಯ್ತು, ಬಾ ಹೋಗೋಣ ಸ್ಕೂಲ್ಗೆ. ನಿಮ್ ಒತ್ತಾಯ ಬೇರೆ, ಅವನ ಆಸಕ್ತಿ ಬೇರೆ, ಆದ್ರಿಂದ ಈ ಸಮಸ್ಯೆ ಬಂದಿದೆ. ದೊಡ್ಡಮನಿಯವರೇ, ಡೋಂಟ್ ವರಿ, ನಿಮ್ ಮಗ ಆದಷ್ಟು ಬೇಗ ಗುಣಮುಖನಾಗ್ತಾನೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ರಿ, ನಾನೇನು ಬರ್ತೀನಿ ರೀ. ಶರಣ್ರಿ. ಆಯ್ತು.